ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ರ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ವಿಧಾನ ಪರಿಷತ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಮೀಟಿಂಗ್ ನಲ್ಲಿ ಮಾನ್ಯ ಕಂದಾಯ ಸಚಿವರು ಈ ಕೇಸ್ ಹುದ್ದೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನ ಶ್ರೀ ಎಸ್ ರವಿ ಅವರು ಕೇಳ್ತಾರೆ. ಏನ್ ಪ್ರಶ್ನೆ ಕೇಳಿದ್ರು? ಹಾಗಾದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ತಹಶೀಲ್ದಾರ್ ಹುದ್ದೆಗಳು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರಿಂದ ನಾನು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ. ಗೋಯ್ಸಿಗ ನೀವು ನೋಡ್ತಾ ಇರ್ಬೋದು, ಪ್ರಶ್ನೆಯನ್ನ ಏನ್ ಕೇಳ್ತಾರೆ ಅಂದ್ರೆ, ಕಂದಾಯ ಇಲಾಖೆಯಲ್ಲಿ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಲ್ಲ, ಅಲ್ಲಿ ಗ್ರೇಡ್ ಒನ್ ಮತ್ತೆ ಗ್ರೇಡ್ ಟೂ ತಹಶೀಲ್ದಾರ್ ಹುದ್ದೆ ಎಷ್ಟು ಪ್ರೆಸೆಂಟ್ ಆಗಿ ಎಷ್ಟು ಹುದ್ದೆ ಖಾಲಿ ಇದೆ, ಹಾಗೂ ಖಾಲಿ ಇರುವಂತಹ ಹುದ್ದೆಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಲು ಅಂದರೆ ಭರ್ತಿ ಮಾಡಿಕೊಳ್ಳಲು ಏನು ಪ್ರಸ್ತಾವನೆಯನ್ನು ಮಾಡಿದ್ರೆ, ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಹಾಗಾದರೆ ಉತ್ತರವನ್ನು ಏನು ಕೊಡ್ತಾರೆ ಅಂತ ನೋಡೋದಾದರೆ, ನೋಡಿ, ತಹಶೀಲ್ದಾರ್ ಗ್ರೇಡ್ ಒನ್ ಹುದ್ದೆಗಳು 261, ತಹಶೀಲ್ದಾರ್ ಗ್ರೇಡ್ ಟೂ ಹುದ್ದೆಗಳು 645. ಖಾಲಿ ಇರುವ ಹುದ್ದೆಗಳನ್ನು ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸಹಾಯಕ ಆಯುಕ್ತರ ಹುದ್ದೆಗಳು 42, ತಹಶೀಲ್ದಾರ್ ಗ್ರೇಡ್ ಒನ್ ಹುದ್ದೆಗಳು 169, ತಹಶೀಲ್ದಾರ್ ಗ್ರೇಡ್ ಟು 333. ಸೊ ಈ ರೀತಿಯಾಗಿ ಹುದ್ದೆಗಳು ಖಾಲಿ ಇದೆ. ಆದರೆ ತಹಶೀಲ್ದಾರ್ ಗ್ರೇಡ್ ಒನ್ ಹುದ್ದೆ ಇದೆ ಅಲ್ವಾ, ಈ 169 ಹುದ್ದೆ, ಇದನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ನೇರ ನೇಮಕಾತಿ ಮಾಡಿಕೊಳ್ಳಲು ಅವಕಾಶ ಇಲ್ಲ. ಅಂದರೆ ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್ KPSC ಅವರು ಮಾಡಿಕೊಂಡು ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನು ಕಂಟಿನ್ಯೂ ಆಗಿ ಹೇಳ್ತಾರೆ, ಮಂಜೂರಾಗಿರುವಂಥ ಹುದ್ದೆಗಳಲ್ಲಿ 199 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳಾಗಿದ್ದು, ಸದರಿ ಹುದ್ದೆಗಳ ಪೈಕಿ ನಗರಾಭಿವೃದ್ಧಿ ಇಲಾಖೆಯು ಒಟ್ಟು 95 ಹುದ್ದೆಗಳನ್ನು ನಿಯೋಜನೆಯನ್ನ ಹಿಂಪಡೆದಿದೆ ಅಂತ ಹೇಳ್ತಿದ್ದಾರೆ. ಸೊ ಏನು ನಗರಾಭಿವೃದ್ಧಿ ಇಲಾಖೆದಲ್ವಾ, ಅವರು 95 ಹುದ್ದೆಗಳನ್ನು ಮತ್ತೆ ವಾಪಸ್ ತಗೊಂಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಆಡಳಿತ ಇಲಾಖೆಯಲ್ಲಿ ತಹಶೀಲ್ದಾರ್ ಗ್ರೇಡ್ ಟೂ ವೃಂದದ ನಿಯೋಜನೆ ಹುದ್ದೆಗಳ ಲಭ್ಯತೆಯ ಬಗ್ಗೆ ಸಂಬಂಧಪಟ್ಟ ಆಡಳಿತ ಇಲಾಖೆಗಳಿಂದ ಮಾಹಿತಿ ಕೋರಲಾಗಿರುತ್ತದೆ. ಹಾಗಾಗಿ ಡಿಪಾರ್ಟ್ಮೆಂಟ್ಗೆ ನಾವು ಇನ್ಫಾರ್ಮೇಶನ್ಸ್ನ ಕಳಿಸಿದ್ದೀವಿ, ಅವ್ರ ಕಡೆಯಿಂದ ನಮಗೆ ಮಾಹಿತಿ ಬರಬೇಕಾಗಿದೆ. ಆದ್ದರಿಂದ ಸದರಿ ಇಲಾಖೆಗಳಿಂದ ಮಾಹಿತಿ ಪಡೆದು, ಪ್ರೆಸೆಂಟ್ ಕೆಲವೊಂದು ಇಲಾಖೆಗಳಿಂದ ಇನ್ಫಾರ್ಮೇಶನ್ ತಗೊಂಡು 50%ರ ಒಂದು ರೇಷಿಯೋದಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಭರ್ತಿ ಮಾಡಲು ನಾವು ಕ್ರಮವನ್ನು ಕೈ ತಗೊಳ್ತೀವಿ ಅಂತ ಹೇಳಿದರು. ಹಾಗೂ ತಹಶೀಲ್ದಾರ್ ಗ್ರೇಡ್ ಟೂ ವೃಂದದಿಂದ ಮುಂಬಡ್ತಿ ಕೋಟದಲ್ಲಿ ಖಾಲಿ ಇರುವಂತಹ 82 ಹುದ್ದೆಗಳಿಗೆ ಈಗಾಗಲೇ ತಹಶೀಲ್ದಾರ್ ಗ್ರೇಡ್ ಟೂ ವೃಂದದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ನಿಯಮದಂತೆ 32ರ ಅಡಿ ಸ್ವತಂತ್ರ ಪ್ರಭಾರದಲ್ಲಿರುವ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡಲು ಕ್ರಮ ವಹಿಸಿರುತ್ತದೆ. ಇದೆಲ್ಲ ಆಲ್ರೆಡಿ ಪ್ರಮೋಷನ್ ಆಗಿರುವಂಥದ್ದು. ಪ್ರಸ್ತುತ 20 ಸಹಾಯಕ ಆಯುಕ್ತರ ಹುದ್ದೆಗಳನ್ನು 22-23ನೇ ಸಾಲಿನಲ್ಲಿ ನೇಮಕ ಮಾಡುವ ಸಂಬಂಧ ಕುರಿತು ಶಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ 20 ಸಹಾಯಕ ಆಯುಕ್ತರ ಹುದ್ದೆಗಳು ಇನ್ಮೇಲೆ ಆಗುವಂಥದ್ದು. ಸೆಕೆಂಡ್ ಕ್ವಶನ್ ಆಗಿರುತ್ತೆ, ಇಲಾಖೆ ಅಳವಡಿಸಿಕೊಂಡಿರುವ CNR ನಿಯಮದಂತೆ ಅಂದರೆ ಕಾಮನ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಇರುತ್ತೆ, ಅದರ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ತಹಶೀಲ್ದಾರ್ ಹುದ್ದೆಗಳನ್ನು ಯಾವ ರೇಷಿಯೋದಲ್ಲಿ ನೀವು ಪ್ರಮೋಷನ್ ಮೂಲಕ KPSC ನಡೆಸುವ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನೇಮಕ ಮಾಡ್ಕೊಳ್ತೀರಾ ಅಂತ ಕೇಳ್ತಾರೆ. ಅವಾಗ ವೃಂದ ಮತ್ತು ನೇಮಕಾತಿ ನಿಯಮದಂತೆ ತಹಶೀಲ್ದಾರ್ ಗ್ರೇಡ್ ಒನ್ ವೃಂದದ 100%ರಷ್ಟು ಹುದ್ದೆಗಳನ್ನು ಮತ್ತು ತಹಶೀಲ್ದಾರ್ ಗ್ರೇಡ್ ಟು ವೃಂದದ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವ ಮೂಲಕ ತುಂಬಲಾಗುತ್ತೆ ಅಂತ ಹೇಳಿದರು. ಅಂದರೆ ಗ್ರೇಡ್ ಒನ್ ಹುದ್ದೆಯ ಮೂಲಕ, ಏನು ತಹಶೀಲ್ದಾರ್ ಗ್ರೇಡ್ ಒನ್ ಇರ್ತಾರಲ್ಲ ಅವರ ವೃಂದದ ಮೂಲಕ 100% ರಿಕ್ರೂಟ್ಮೆಂಟನ್ನು, ಒಂದು ಪೋಸ್ಟನ್ನು ಗ್ರೇಡ್ ಟು ನೆಕ್ಸ್ಟ್ ಬರೋದೇ ಅವರಲ್ವಾ, ಸೊ ಅವರಿಂದ ನಾವು ತುಂಬ್ತೀವಿ ಅಂತ ಹೇಳಿದರು. ನೆಕ್ಸ್ಟ್, ಗ್ರೇಡ್ ಟು ವೃಂದದ 50%ರಷ್ಟು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಹಾಗೂ 50%ರಷ್ಟು ಹುದ್ದೆಗಳನ್ನು ಮುಂಬಡ್ತಿ ಮೂಲಕ ತುಂಬ್ತೀವಿ. ಫಸ್ಟ್ ಗ್ರೇಡ್ ಒನ್, ನೆಕ್ಸ್ಟ್ ಗ್ರೇಡ್ ಟು ಆಗಿರುತ್ತೆ. ಗ್ರೇಡ್ ಟು ಇರೋರ್ನ ನಾವು 100%ಆಗಿ ಪ್ರಮೋಷನ್ನ ಗ್ರೇಡ್ ಒನ್ಗೆ ಕೊಡ್ತೀವಿ. ನೆಕ್ಸ್ಟ್, ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ 50% ಹುದ್ದೆಗಳನ್ನು ನಾವು ಮುಂಬಡ್ತಿ ತುಂಬ್ತೀವಿ ಅಂತ ಹೇಳಿದರು. ನೆಕ್ಸ್ಟ್ ಲಾಸ್ಟ್ ಕ್ವಶನನ್ನು ಕೇಳ್ತಾರೆ, ಇಲಾಖೆಗಳಲ್ಲಿ ಹಲವಾರು ವರ್ಷಗಳಿಂದ ಗ್ರೇಡ್ ಒನ್ ಗ್ರೇಡ್ ಟು ತಹಶೀಲ್ದಾರ್ ಮತ್ತು ಸಹಾಯಕ ಆಯುಕ್ತರ ಹುದ್ದೆ ಖಾಲಿ ಇದ್ದು ಇದಕ್ಕೆ ಅನುಗುಣವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಇಷ್ಟೊಂದು ವರ್ಷಗಳಾಯಿತು, ಯಾಕೆ ನೀವು ಇನ್ನೂ ಇವಕ್ಕೆ ಇಲಾಖೆಗಳಿಂದ ಒಂದು ಅನುಮತಿಯನ್ನು ಕೋರಿಲ್ಲ
ನೋಟಿಫಿಕೇಶನ್ ಬಂದಿಲ್ಲ ಅಂತ ಕೇಳ್ತಾರೆ. ಹಾಗೆ ಮೂರು ವರ್ಷಗಳಿಂದ ಸದರಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಪ್ರಸ್ತಾವನೆಯನ್ನು ಸಲ್ಲಿಸದಿರಲು ಕಾರಣ ಏನು ಅಂತ ಕೇಳ್ತಾರೆ. ಆಗ ಉತ್ತರ ಈ ರೀತಿಯಾಗಿ ಅಧಿಕಾರಿಗಳು ಕೊಡ್ತಾರೆ. ಇತ್ತೀಚೆಗೆ 2011ನೇ ಬ್ಯಾಚಿನ 31 ಅಭ್ಯರ್ಥಿಗಳಿಗೆ ಹಾಗೂ 20ನೇ ಬ್ಯಾಚಿನ 49 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ 2011ನ 31 ಕ್ಯಾಂಡಿಡೇಟ್ಸ್ಗಳು ಈಗಾಗಲೇ ಪ್ರಸ್ತುತ ಅಧಿಕಾರಿಗಳಾಗಿ ವಿವಿಧ ಜಿಲ್ಲೆಗಳಲ್ಲಿ ತರಬೇತಿಯಲ್ಲಿ ಇದ್ದಾರೆ. ಪ್ರಸ್ತುತ ಖಾಲಿ ಇರುವ ತಹಶೀಲ್ದಾರ್ ಗ್ರೇಡ್ 2 ವೃಂದದಲ್ಲಿ ಪ್ರೆಸೆಂಟ್ ಏನು ಖಾಲಿ ಇದೆ ಅಲ್ವಾ, 199 ಯೋಜನಾ ಹುದ್ದೆಗಳಿದ್ದು ಈ ಪೈಕಿ ನಗರಾಭಿವೃದ್ಧಿ ಇಲಾಖೆಯು 96 ಹುದ್ದೆಗಳನ್ನು ಇರುವುದಿಲ್ಲವೆಂದು ತಿಳಿಸಿದೆ. ಈ 96 ಹುದ್ದೆಗಳು ಈ 199ರಲ್ಲಿ 96 ಹುದ್ದೆ ಇಲ್ಲ ಅಂತ ಹೇಳ್ತಿದ್ರೆ, ಹಾಗಾಗಿ ವಿವಿಧ ಇಲಾಖೆಗಳಿಂದ ನಿಯೋಜನಾ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಪಡಿತೀವಿ. ಇನ್ನೂ ನಾವು ಒಂದು ಡಿಪಾರ್ಟ್ಮೆಂಟ್ಗಳಿಂದ ಇನ್ಫಾರ್ಮೇಷನನ್ನು ತಗೊಂಡು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಭರ್ತಿಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಆ್ಯಂಡ್ ಇಲಾಖೆಯಲ್ಲಿ ಹಾಲಿ ನಿರ್ವಹಿಸುತ್ತಿರುವಂಥ ಗ್ರೇಡ್ 1 ಗ್ರೇಡ್ 2 ತಹಶೀಲ್ದಾರ್ ಮತ್ತು KES ಹಿರಿಯ ಮತ್ತು ಕಿರಿಯ ಶ್ರೇಣಿಯ ಅಧಿಕಾರಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಈಗ ಪ್ರೆಸೆಂಟ್ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಗ್ರೇಡ್ 1 ಗ್ರೇಡ್ 2 ತಹಶೀಲ್ದಾರ್ಗಳು KES ನಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಿದ್ರೆ, ಸೊ ಈಗ ಪ್ರೆಸೆಂಟ್ ತಹಶೀಲ್ದಾರ್ ಗ್ರೇಡ್ 1 ವೃಂದದಲ್ಲಿ 92 ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗ್ರೇಡ್ 2ನಲ್ಲಿ 312 ಅಧಿಕಾರಿಗಳು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೂ ಗ್ರೇಡ್ 1 ವೃಂದದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳ ವಿವರಗಳನ್ನು ಅನುಬಂಧ ಬಿ ಮತ್ತು ತಹಶೀಲ್ದಾರ್, ಅಂದರೆ ನಾ ಪ್ರೆಸೆಂಟ್ ತೋರಿಸಿದ್ನಲ್ಲ ಮುಂಚೆ ಫಸ್ಟ್ ಒನ್ ತೋರಿಸಿದ್ವಲ್ಲ ಅಲ್ಲಿ ತೋರಿಸಿದೀವಿ ಅಂತ ಹೇಳ್ತಾರೆ. ದಟ್ ಈಸ್ ಇದಾಗಿರುತ್ತೆ ನೋಡಿ. ತಹಶೀಲ್ದಾರ್ ಗ್ರೇಡ್ 1 ಹುದ್ದೆಗಳು 261 ಆಗಿರುತ್ತೆ, ಗ್ರೇಡ್ 2 645 ಅಧಿಕಾರಿಗಳು ಇವಾಗ ವರ್ಕನ್ನು ನಡೆಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಮಾಹಿತಿಯನ್ನು ಕಂದಾಯ ಸಚಿವರು ಕೊಟ್ಟಿದ್ದಾರೆ.